हेलो। करते हाँ पजे कुछ एक्टर ಯಾಕ ಬಂಗಾರ ದೇವ್ರು ನೀನ್ ದೇವತಾ ಮನುಷ್ಯ, ಅದಕ್ಕೆ ನಿನಗೆ ದೇವ್ರು ಏನೂ ಇಲ್ಲ ಅನ್ಲಿಲ್ಲ, ಎಲ್ಲಾ ಕೊಟ್ರು ನೋಡು. ಇನ್ನೇನ್ ಬೇಕು ನಿನಗೆ? ಏನು ಬೇಡ ನಿನ್ನ ಮಕ್ಕಳಿಬ್ರು ಹುಟ್ಟು ಐಶ್ವರ್ಯವಂತರು, ಅವ್ರಿಗೆ ಎಂತ ತಾತ ಎಂತ ಮುತ್ತಾತಂದ್ರು. ದೇಶದ ಮಹಾತ್ಮ ಗಾಂಧಿಯವರ ಖಾದಿ ಉದ್ಯಮ ಮಾಡುವವರ ಮನೆಯಲ್ಲಿ ಹುಟ್ಟಿದನವನು ಅಂದ್ರೆ ಎಷ್ಟು ಗ್ರೇಟ್ ಆ ಮಕ್ಕಳು. ಆ ಹೆಣ್ಣು ಮಗು ಆಗ್ಲಿ ಆ ಗಂಡು ಮಗು ಆಗ್ಲಿ, ಇಬ್ರು ದೇಶಕ್ಕೋಸ್ಕರ ಹುಟ್ಟಿದರು. ಹೌದಪ್ಪಾಜಿ. ನಾರ್ಮಲ್ ಡೆಲಿವರಿ ಮಾಡಿಸಿದ್ಯಾ ಕತ್ತೆ? ಅದಕ್ಕೆ ಹೆಂಗೆ ಅದೆಲ್ಲ ನಿಮ್ಮ ಅನುಗ್ರಹ ಅಪ್ಪಾಜಿ, ಏಯ್ ಎಲ್ಲ ನಾರ್ಮಲ್. ಬದುಕಿನಿ ಇಂತ ಇಲ್ಲ ಭಾಷೆ ಇಲ್ಲ ಬೇಡ. ಇಲ್ಲ ಅಪ್ಪಾಜಿ, ಆಕ್ಚುಲಿ ಲಾಸ್ಟ್ ಟೈಮ್ ಅವಳಿಗೆ ನಾವು ಸ್ಕ್ಯಾನಿಂಗ್ ಅಲ್ಲಿ ನೀರ್ ಕಡಿಮೆ ಇದೆ ಅಂದ್ರು. ನಾವು ಗರ್ಭವೃಕ್ಷದಲ್ಲಿ ಹೇಳ್ಕೊಟ್ಟಿದ್ರಲ್ಲ, ಎಳ್ನೀರು ಮತ್ತೆ ಕಲಸಕ್ಕೆಲ್ಲ ತಗೊಂಬಂದು ಕೊಟ್ಟಿದ್ದೆ ನಾನು ಊರಿಗೆ ಹೋದಾಗ ಅವಳಿಗೆ. ಅವಳು ಗರ್ಭವೃಕ್ಷದಲ್ಲಿ ಇದ್ದಾಳೆ, ಅವಳು ಅಬ್ಸರ್ವ್ ಮಾಡ್ತಾ ಇದ್ಲು ಏನೇನ್ ಮಾಡ್ಬೇಕು ಏನಿಲ್ಲ ಅಂತ, ಎಲ್ಲ ಅದರಲ್ಲಿ ನೋಡಿ ಕಲ್ತಿದ್ದ ಅಪ್ಪಾಜಿ ಅವಳು. ಗರ್ಭವೃಕ್ಷಕ್ಕೆ ನಿಜವಾಗ್ಲೂ ತುಂಬಾ ಧನ್ಯವಾದ ಹೇಳ್ಬೇಕು ಅಪ್ಪಾಜಿ ಎಲ್ಲರಿಗೂ. ನಾವು ಎಲ್ಲರಿಗೂ ಸ್ವೀಟ್ ಕೊಡ್ಬೇಕು ಅನಿಸ್ತಾ ಇದೆ ನನಗೆ ನಿಜವಾಗ್ಲು. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಲಿ ನಿಮ್ಗೆ ಅಂತ ನಂಗೆ ತಿಳಿತಾನೆ ಇಲ್ಲ ಅಪ್ಪಾಜಿ ಮೊದಲನೇದಾಗಿ ನಿಜವಾಗ್ಲು. ಹೆಬ್ಬಳ್ಳಿ ಅಲ್ವಾ ಅದು? ಹಾ ಅಪ್ಪಾಜಿ, ಹೆಬ್ಬಳ್ಳಿ ಅಪ್ಪಾಜಿ. ಹೆಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆ ಎಲ್ಲ ವೈದ್ಯರಿಗೂ ಅಹೋರಾತ್ರನ ಕಡೆಯಿಂದ, ಗರ್ಭರಕ್ಷದ ಕಡೆಯಿಂದ ಶಿರಸ ಮನಸ ನಮಸ್ಕಾರಗಳು. ಪಾದ ಮುಟ್ಟಿ ನಮಸ್ಕರಿಸುತ್ತೇವೆ. ನೀವು ನಾರ್ಮಲ್ ಡೆಲಿವರಿ ಮಾಡಿ ಒಂದು ದೇಶದ ಹಿತ ಮೆರೆದಿದ್ದೀರಿ. ನಮ್ಮ ದೇಶದ ಜನರೇ ನಮ್ಮ ದೇಶದ ಆಸ್ತಿ, ಜನರೇ ದೇಶ. ಆ ಜನ ನಾರ್ಮಲ್ ಡೆಲಿವರಿ ಆದ್ರೆ ಒಳ್ಳೆ ಮಕ್ಕಳು ಮುಂದೆ ಬರ್ತಾರೆ. ಪರಿಪೂರ್ಣ ಮಕ್ಕಳು ಮುಂದೆ ಬಂದಾಗ ದೇಶ ಸಬಲವಾಗುತ್ತೆ. ಆದ್ರಿಂದ ಅವರಿಗೆ ನಮಸ್ಕಾರ ತಿಳಿಸು. ಮತ್ತೆ ಸರಿ ಅಪ್ಪಾಜಿ. ಅವ್ರಿಗೆಲ್ಲ ಕಾಲ್ ಮುಟ್ಟಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡು ಅವ್ರಿಗೆ. ಓಕೆ. ಇಲ್ಲ ಅಪ್ಪಾಜಿ, ಆಕ್ಚುಲಿ ಬೆಳಿಗ್ಗೆ ಡಾಕ್ಟರ್ಸ್ ಇಲ್ಲಂತೆ, ಬರೀ ಸಿಸ್ಟರ್ಸ್ ಮಾಡಿರೋದು. ನೀವು ಹೇಳಿದಾಗೆ ಇದು ಸಹಜ, ಇದು ಇದು ನಾವು ಇದನ್ನ ತುಂಬಾ ಜಾಸ್ತಿ ಇದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದಷ್ಟು ನಮ್ಗೆ ಅದು ಜಾಸ್ತಿ ಇದಾಗ್ತಾ ಇದೆ. ನೀವು ಹೇಳಿದಾಗ ಇದೆಲ್ಲ ಸಹಜ, ಇದು ಇದಕ್ಕೆ ಆಯ್ತು. ನಾವು ಅಷ್ಟೊಂದು ಟೆನ್ಷನ್ ಆಗೋ ನರ್ಸ್ಗಳನ್ನೆಲ್ಲ ಅವಶ್ಯಕತೆ ನೋಡು, ಇಲ್ಲ. ನೀನು ನರ್ಸ್ಗಳನ್ನೆಲ್ಲ ಲೈನ್ ಆಗಿ ಅಪ್ಪಾಜಿ ನಿಲ್ಲಿಸಿ ಅವ್ರಿಗೆ ಹಣ್ಣು ಹಂಪಲು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಒಂದು ವಿಡಿಯೋ ಮಾಡಿ ಕಳಿಸು. ಮತ್ತೆ ಹೇಗೆ ಸಹಜ ಹೆರಿಗೆ ಆಯ್ತು ಅಂತ ಮಗು ತಾಯಿ ಸಮೇತ ಒಂದು ವಿಡಿಯೋ ಮಾಡಿ ಕಳಿಸು. ಎಲ್ಲಾ ಜನ ಕರ್ನಾಟಕದ ಜನಕ್ಕೆ ಈ ವಿಷಯ ಹಂಚ್ಕೊಳ್ಳೋಣ. ಸರಿ ಅಪ್ಪಾಜಿ. ನಿನ್ನ ಮೊದಲನೇ ಮಗನ ಹೆಸರೇನು? ಅಮೋಘ ಅಪ್ಪಾಜಿ, ಅಮೋಘ. ವಾವ್, ಎಷ್ಟು ಚೆನ್ನಾಗಿದೆ ಹೆಸರು. ಇಲ್ಲ ನಾನು ಅಮೋಘ A4 ಅಹೋರಾತ್ರ ಅಮೋಘ ಆ ಇದ್ರ ಮೇಲೆನೆ ಇಟ್ಟಿದ್ದ ಅಪ್ಪಾಜಿ. ಯಾಕಂದ್ರೆ ನಿಮ್ಮ ಅನುಗ್ರಹದಿಂದನೇ ಅದು, ನಿಮ್ಮ ಆಶೀರ್ವಾದದಿಂದ. ನಿಜವಲು ಇದನ್ನ ನೀವು ಒಪ್ಕೊಳ್ಳೇಬೇಕು. ಇದನ್ನ ನಾನು ಇದನ್ನ ಮಾಡಲ್ಲ, ಇದನ್ನ ನೀವು ಒಪ್ಕೊಳ್ಳೇಬೇಕು. ನೀವು ಹೇಳಿದಾಗೆ ನಾನು ಮಾಡಿದ್ದಕ್ಕೆ ಆಗಿದ್ದದು. ಸೊ ಅದಕ್ಕೆ ಇದಕ್ಕೂ ನೀವೇ ಹೆಸರು ಇಡಬೇಕು. ಎದಲ್ಲೇ ಇಟ್ಬಿಡಿದ್ ನಿಮ್ಮ ಅನುಗ್ರಹದಿಂದ ಆಗಿದೆಲ್ಲ ಇದು. ಎದಲ್ಲೇ ನೀವೇನಾದ್ರು ಅಹೋರಾತ್ರ ಅಮೋಘ, ಇದು ನೆಕ್ಸ್ಟ್ ಇದು ನಿಮ್ದೇ ಇದು ಆಗ್ಬೇಕಪ್ಪಾಜಿ. ಇದಕ್ಕೆ ನಿಜವಲು ನಿಮ್ ಆಶೀರ್ವಾದ ಬೇಕಿದಕ್ಕೆ ನನಗೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ನಿಮ್ ಕಡೆಯಿಂದ. ನಾನು ಕೊನೆವರೆಗೂ ನಮ್ ನಿಮ್ ಜೊತೆ ಇರಬೇಕು ಅಷ್ಟೇ ನಾನು ಆಸೆ ಪಡೋದಪ್ಪಾಜಿ. ಏನೋ ಇದು ನಾರ್ಮಲ್ ಮಾಡಿಸಿ ನಮಗೆ ಹೊಟ್ಟೆ ತಂಪು ಮಾಡ್ಬಿಟ್ಟೆ ನೀನು. ಇಲ್ಲ ನಾನು ಕೂಡ ನಮ್ಮ ಮನೆಯವರಿಗೆ ನಮ್ಮ ಮಾವನವರಿಗೆ ಹೇಳಿ ಬಂದಿದ್ದೆ ಅಪ್ಪಾಜಿ. 2 ದಿನ ಆಯ್ತು ಬೆಂಗಳೂರು ಬಂದು. ಅವ್ರಿಗೆ ಹೇಳಿದ್ದೆ ಇದರಲ್ಲಿ ನಾರ್ಮಲ್ ಡೆಲಿವರಿನೇ ಆಗ್ಬೇಕು, ಡಾಕ್ಟರ್ ಏನು ನೀರ್ ಕಡಿಮೆ ಅದು ಇದು ಅಂದ್ರೆ ನಾನು ಅಹೋರಾತ್ರ ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಬಂದಿದ್ದೆ ಅಪ್ಪಾಜಿ. ನಾನು ಹೋಗ್ಲಿ, ಇನ್ನೆರಡು ದಿನ ಡೆಲಿವರಿ ಇರುವಾಗ ಯಾಕೋ ಬೆಂಗಳೂರಿಗೆ ಬಂದೆ? ಇಲ್ಲ ಅಪ್ಪಾಜಿ, ಇಲ್ಲಿ ತುಂಬಾ ಆರ್ಡರ್ಸ್ ಬರ್ತಾ ಇತ್ತು. ಮೊನ್ನೆ 1 ತಿಂಗಳಿಂದನೇ ಫೋನ್ ಮಾಡ್ತಾ ಇದ್ರು. ನಮ್ಮ ಮಾವನವರ ತಾಯಿ ತೀರೋದ್ರ ಅಪ್ಪಾಜಿ, 1 ತಿಂಗಳಿಂದನೇ ಬರ್ಬೇಕಾಗಿತ್ತು ನಾನು. ಅವ್ರ ತಾಯಿ ತೀರೋದ್ರು, ಅದೆಲ್ಲ ಕಾರ್ಯ ಮತ್ತೆಲ್ಲ ನಿಂತ್ಕೊಂಡು ಮಾಡ್ಬೇಕಾಗಿತ್ತು, ನನ್ ಕೆಲಸ ಇತ್ತದು. ಎಲ್ಲ ಮುಗಿಸ್ಬಿಟ್ಟು ಬಂದೆ ಅಪ್ಪಾಜಿ. ನಾನು ಇಲ್ಲಿ ಸುಮಾರು ಆರ್ಡರ್ಸ್ ಬರ್ತಾ ಇತ್ತು, ಹಾಗೆ ಕಸ್ಟಮರ್ಸ್ ಹೋಗ್ಬಿಡ್ತಾರಲ್ಲ ಅಂತ ಅದಕ್ಕೆ ಬಂದೆ ಅಪ್ಪಾಜಿ. ಓಕೆ ಓಕೆ. ನಾನು ಹೋಗ್ತೀನಿ ಅಪ್ಪಾಜಿ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಒಂದ್ 2 3 ಕೆಲಸ ಇದೆ, ದೊಡ್ಡ ದೊಡ್ಡ ಆರ್ಡರ್ಸ್ ಬಂದಿದೆ ನೇಮ್ ಪ್ಲೇಟ್ ಅದು. ಅದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಹೋದಾಗ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ ಅಪ್ಪಾಜಿ. ಓಕೆ. ಹಂಗೆ ಎ ಇಂದಾನೆ ಇಡ್ಬೇಕು ಅಂತ ಆಲೋಚಿಸ್ಬೇಡ ಅಪ್ಪಾಜಿ. ಗೊತ್ತಾ, ಅದು ಆ ರೀತಿ ಏನೋ ಒಂದು ಲಿಮಿಟ್ ಹಾಕ್ಬಾರ್ದು. ಈ ಮಗು, ಮೊದಲನೇ ಮಗು ದೇಶಕ್ಕೆ ಅರ್ಪಣೆ ಮಾಡಿದ್ಯಾ ಅಮೋಘ ಅಂತಿಟ್ಟು, ಈ ಮಗುನ ದೇವ್ರಿಗೆ ಅರ್ಪಣೆ ಮಾಡು. ದೇವ್ರಿಗೆ ಏನನ್ನ ಅರ್ಪಣೆ ಮಾಡ್ತೀವಿ? ಆ ದೇವರಿಗೆ ಪ್ರಸಾದವನ್ನ ಏನಂತಿಡ್ತೀವಿ? ನೈವೇದ್ಯ ಅಂತ ಇಡ್ತೀವಲ್ವಾ, ದೇವರಿಗೆ ನೈವೇದ್ಯ ಮಾಡಿರು. ಹಾಗಾಗಿ ಈ ಮಗುಗೆ ನೈವೇದ್ಯ ಅಂತ ಹೆಸರಿಡು. ವಾವ್, ಮೈ ಜುಮ್ ಅಂತ ಇದೆ ನನಗೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಹೆಸರು, ಇದು ತುಂಬಾ ತುಂಬಾ ಇಷ್ಟ ಆಯ್ತು ನನಗೆ. ನಿಮ್ಮ ಮತ್ತೆ ಅನುಗ್ರಹದಂತೆ ಇಲ್ಲ ಇಲ್ಲ, ಮಾಡ್ತೀನಿ. ಈ ಹೆಸರು ಪ್ರಪಂಚದಲ್ಲಿ ಯಾರು ಇಟ್ಟೇ ಇಲ್ಲ, ಇದೇ ಫಸ್ಟ್. ಅಪ್ಪಾಜಿ ಒಂದು ನೀನು ದೇಹ, ಅವನು ದೇಶ, ಆ ಮಗು ದೇವ. ಮೂರು ಮಕ್ಕಳು ನಿನಗೆ, ನೀವು ಮೂರು ಜನ, ದೇಹ ದೇವ ದೇಶ ಅಲ್ವಾ?
ವೆರಿ ತುಂಬಾ ಚೆನ್ನಾಗಿದೆ ಅಪ್ಪಾಜಿ ಇದು, ಮೈ ಜುಮ್ ಅಂತ ರೋಮಾಂಚನ ಆಯ್ತು ನನ್ ನಿಜವಾಗ್ಲೂ. ಮೊದಲು ನೀನ್ ಮಾಡ್ಬೇಕಾಗಿರೋದು ಆ ಸಿಸ್ಟರ್ಸ್ ಯಾರು ಡೆಲಿವರಿ ಮಾಡಿದ್ರು ಅವ್ರನ್ನ ಶ್ರದ್ಧೆಯಿಂದ ಒಂದು ಚೇರ್ ಮೇಲೆ ಕೂಡಿಸಿ ನೀನು ಅವ್ರ ಪಾದಗಳೆರಡು ಹಿಡ್ಕೊಂಡು ನಿನ್ನ ಹಣೆ ಅವ್ರ ಪಾದಗಳಿಗೆ ಮುಟ್ಟಿಸಿ ನನ್ನ ಮಗುನ ಕ್ಷೇಮವಾಗಿ ಇಂತಹ ವಿಕೃತ ಯುಗದಲ್ಲಿ ಎಲ್ಲಾರು ಸಿಸೇರಿಯನ್ ಮಾಡಿ ಹೊಟ್ಟೆ ಬಗೆದು ಮಗು ತೆಗೆಯುವ ಸಮಾಜದಲ್ಲಿ ನೀವು ನಾರ್ಮಲ್ ಡೆಲಿವರಿ ಮಾಡಿ ನಮ್ಮ ಕುಟುಂಬನ ಕಾಪಾಡಿದಿರಿ. ತಾಯಿಯ ಆರೋಗ್ಯ ಹದಗೆಡುತ್ತಿತ್ತು, ಒಂದ್ ವೇಳೆ ಸಿಸೇರಿಯನ್ ಮಾಡಿದ್ರೆ ಜೀವನ ಪರ್ಯಂತ ಬೆನ್ನೋವು ಬರ್ತಾ ಇತ್ತು, ಮತ್ತೆ ಮಗು ಅನೇಕ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಗೆ ಕಾರಣ ಆಗತ್ತೆ, 10 ವರ್ಷ ಉಚ್ಚೆ ಮಾಡ್ಕೊಳತ್ತೆ ಬೆಡ್ ಅಲ್ಲಿ, ಇದನ್ನೆಲ್ಲ ತಪ್ಪಿಸಿದ್ದೀರಿ. ಅದಕ್ಕೆ ನಿಮಗೆ ನಾನು ಈ ನಮಸ್ಕಾರ ಮಾಡ್ತಾ ಇನಿ ಅಂತ ಅವ್ರಿಗೆ ಹಣ್ಣು ಹಂಪಲು ತರಿಸಿ ಎಷ್ಟು ಜನ ನರ್ಸಿದಾರೋ ಅವ್ರಿಗೆಲ್ಲ ಕೊಟ್ಟು ತೃಪ್ತಿಯಾಗಿ ಸ್ವೀಟ್ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ನೀನು ಒಂದು ವಿಡಿಯೋ ಮಾಡಿ ಕೊಡು ನನಗೆ. ಸರಿ ಅಪ್ಪಾಜಿ ಆಯ್ತು ಅಪ್ಪ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಆ ಸರಿ ಅಪ್ಪಾಜಿ, ಅವಾಗ ಹೋಗ್ತೀಯ ನೀನು? ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಯಾಕೋ ಇಮಿಡಿಯೇಟ್ಲಿ ಓಡಕತ್ತೆ? ಆದ್ರೆ ಅವರೇ ಇರ್ಲಿ, ನಾವ್ ಇದೀವಿ ಇಲ್ಲಿ, ನೀವ್ ಅಲ್ಲಿ ಕೆಲಸ ಮುಗಿಸಿ. ಯಾವ ಕೆಲ್ಸನ? ಏನ್ ಕೆಲ್ಸನ ನಿನ್ಗಿಲ್ಲಿ ಮಗುಗಿಂತ? ಇಲ್ಲ ಅಪ್ಪಾಜಿ, ಹೋಗ್ತೀನಿ ಅಪ್ಪಾಜಿ, ಬೇಗನೆ ಹೋಗ್ತೀನಿ, 2 ದಿನದಲ್ಲಿ ಹೋಗ್ತೀನಿ. ಹೋಗ್ಬಿಟ್ಟು ನಿಮ್ಗೆ ಫೋಟೋ ಎಲ್ಲಾ ಕಳಿಸ್ತೀನಿ ಅಪ್ಪಾಜಿ, ವಿಡಿಯೋ ಮಾಡಿ ಕಳಿಸ್ತೀನಿ ನಿಮ್ಗೆ. ಹೌದಾ? ಆಮೇಲೆ ಇನ್ನೊಂದ್ ವಿಷಯ ಅಪ್ಪಾಜಿ, ನಮ್ ಚಿಕ್ಕಮ್ಮ, ನಮ್ಮ ಉಮಾ ಅವ್ರ ಚಿಕ್ಕಮ್ಮನೇ ಆಸ್ಪತ್ರೆಯಲ್ಲಿ ಆಶಾ ಕಾರ್ಯಕರ್ತ ಕೆಲಸ ಮಾಡ್ತಾರೆ. ಅವರೆಲ್ಲ ಹೆಣ್ಮಕ್ಳು ಅವರೇ ಕರ್ಕೊಂಡು ಹೋಗಿದ್ರಂತೆ ಬೆಳಿಗ್ಗೆ ಎಲ್ಲ. ಅವ್ರಿಗೂ ನಾನು ತುಂಬಾ ಭಾವುಕನಾದೆ, ಅವರೆಲ್ಲ ವಿಡಿಯೋ ಕಾಲ್ ಮಾಡಿದ್ರು, ನನ್ ಜೊತೆ ಮಾತಾಡಿದ್ರು. ಇಲ್ಲ, ನಾನು ಅದನ್ನೇ ಹೇಳಿದ್ದೆ, ನಮ್ಮ ಗರ್ಭವೃಕ್ಷದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ನಿಮಗೂ ಹೇಳ್ಬೇಕು ಅಂತ ಹೇಳಿದೆ ಅಪ್ಪಾಜಿ ಅವ್ರಿಗೆ. ಗರ್ಭವೃಕ್ಷಕ್ಕೂ ಹೇಳ್ಬೇಕು ಅಪ್ಪಾಜಿ, ಥ್ಯಾಂಕ್ಸ್ ಹೇಳ್ಬೇಕು ತುಂಬಾ ಅವ್ರಿಗೆಲ್ಲ. ನೀನು ಇನ್ ಮುಂದೆ ಗರ್ಭವೃಕ್ಷದಲ್ಲಿ ಗೈಡ್ ಆಗಿರು, ಗೈಡ್ ಆಗಿದ್ದು ಇನ್ ಮುಂದೆ ಗರ್ಭವೃಕ್ಷದ ನಿನ್ ನಂಬರ್ ಹೇಳು, ಗರ್ಭವೃಕ್ಷಕ್ಕೆ ಸೇರೋ ಅವರು ನಿನಗೆ ಫೋನ್ ಮಾಡ್ತಾರೆ, ಅವ್ರನ್ನ ನೀನು ಗರ್ಭವೃಕ್ಷಕ್ಕೆ ಸೇರಿಸಿ ಅವ್ರ ಮೇಲ್ವಿಚಾರಣೆ ನೋಡೋದು, ಅವ್ರಿಗೆ ಗೈಡ್ ಮಾಡೋದು ಮಾಡಿ. ಏನ್ ಹೇಳು ನಿನ್ ನಂಬರು? 9741944280. ಓಕೆ ಓಕೆ, ಒಳ್ಳೇದಾಗ್ಲಿ ಕಣ, ಧನ್ಯವಾದ. ಆಮೇಲೆ ಇನ್ನೊಂದ್ ಅಪ್ಪಾಜಿ, ನಾನು ಆಲ್ರೆಡಿ ಗರ್ಭವೃಕ್ಷಕ್ಕೆ ತುಂಬಾ ಜನ ಸೇರಿಸಿದ್ದೀನಿ ಅಪ್ಪಾಜಿ, ಅಂದ್ರೆ ಸುಮಾರ್ ಜನ ಕೇಳ್ತಿರ್ತಾರೆ ನಾರ್ಮಲ್ ಡೆಲಿವರಿಗೆ ಬುಕ್ಸ್ ಯಾವ್ದು ಅಂತ. ಸಕ್ಸಸ್ ಆಗಿರೋರು ನಿಮ್ದೇ ಆದ ಒಂದು ಗರ್ಭರಕ್ಷ ಶುರು ಮಾಡಿ ಕರ್ನಾಟಕ ಎಲ್ಲ ಇದು ಜಾಗೃತ ಆಗ್ಬೇಕು, ಎಲ್ಲದಕ್ಕೂ ಅಹೋರಾತ್ರನೇ ಬೇಕು ಅಂತೇನಿಲ್ಲ, ನೀವೆಲ್ಲ ದೊಡ್ಡ ದೊಡ್ಡ ಅಹೋರಾತ್ರ ಆಗ್ಬೇಕು, ನೀವೆಲ್ಲ ಒಳ್ಳೆಯ ಪ್ರತಿಯೊಬ್ಬರು ಮಗುವಿಂದ ಹಿಡಿದು ಎಲ್ಲಾರು ಅಹೋರಾತ್ರ ಆಗ್ಬೇಕು. ಅಹೋರಾತ್ರ ಅಂದ್ರೆ ಯಾವ ಮನುಷ್ಯನೂ ಅಲ್ಲ, ಇವನು ಯಾವನೂ ಅಲ್ಲ, ನೀವು ಮರ ರಕ್ಷಣೆ ಮಾಡೋದು, ಪ್ರಾಣಿ ರಕ್ಷಣೆ ಮಾಡೋದು, ಪಕ್ಷಿ ರಕ್ಷಣೆ ಮಾಡ, ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಇದು, ಪ್ರತಿಯೊಬ್ಬರು ನೀವು ಹಂಗಾದಾಗ್ಲೇ ನಮ್ ಕರ್ನಾಟಕ ನಮ್ ದೇಶ ಸಸ್ಯಶ್ಯಾಮಲ ಆಗತ್ತೆ, ಪರಮ ವೈಭವಕ್ಕೆ ಹೋಗುತ್ತೆ. ಓಕೆ ಸರಿ ಅಪ್ಪಾಜಿ, ಆಯ್ತು ಅಪ್ಪಾಜಿ, ನಿಮ್ ಆಶೀರ್ವಾದ ಈಗ ಇರ್ಲಿ ಅಪ್ಪಾಜಿ ನನ್ ಮೇಲೆ ಯಾವಾಗ್ಲೂ. ನಾನು ಆದಷ್ಟು ನಾನು ತಿಳಿದವ್ರಿಗೆ ಎಲ್ಲರಿಗೂ ನಾನು ನಾರ್ಮಲ್ ಡೆಲಿವರಿನ ಹೇಳ್ಕೊಡ್ತಾ ಇದೀನಿ. ಆಲ್ಮೋಸ್ಟ್ ಮೂರ್ಖನ ಮಾತುಗಳು ಬುಕ್ಸ್ ಯಾರ್ಯಾರು ತಗೋತಾರೆ ಅವ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರೆಗ್ನೆಂಟ್ ಇದ್ದವ್ರಿಗೆ ಜಾಸ್ತಿ ಹೋಗ್ತಾ ಇದೆ ಮೂರ್ಖನ ಮಾತುಗಳು. ಲಾಸ್ಟ್ ಟೈಮ್ ಮೂರ್ಖನ ಮಾತುಗಳು ಯಾಕೆ ತಗೋತಾ ಇದಾರೆ ಅಂತ ಕೇಳಿದಾಗ, ನಮ್ ಮಿಸಸ್ ಪ್ರೆಗ್ನೆಂಟ್ ಇದಾರೆ ಅದಕ್ಕೆ ಕೊಡ್ಬೇಕಾಗಿದೆ ಅಂದ್ರು. ಅದಕ್ಕೆ ನಾನು ಅವ್ರನ್ನ ಗರ್ಭವೃಕ್ಷಕ್ಕೆ ಜ್ಯೋತಿ ಮೇಡಮ್ಗೆ ಹೇಳ್ಬಿಟ್ಟು ಸುಮಾರು ಒಂದ್ 5-6 ಜನ ಸೇರಿಸಿದ್ದೀನಿ ಅಪ್ಪಾಜಿ ಗರ್ಭವೃಕ್ಷಕ್ಕೆ. ಓಕೆ ಓಕೆ, ಹಾ ಅಪ್ಪಾಜಿ, ಒಳ್ಳೇದಾಗ್ಲಿ, ಧನ್ಯವಾದ. ಓಕೆ, ಥ್ಯಾಂಕ್ ಯು.